ವೆಂಕಟೇಶ್ ದಾದಾಪುರ ಡಿಪಿಎಲ್ 2021 ಸೆಷನ್ 1ರ ಪೂರ್ವಭಾವಿಯನ್ನು ವಿಜಯನಗರ ಹರಪನಹಳ್ಳಿ ತಾಲೂಕು ದಾದಾಪುರ ಒಂದು ಇಲ್ಲಿ ಪೂರ್ವಭಾವಿ ಸಭೆ ನಡೆಕೆಂದು ಇಲ್ಲಿ ತಯಾರಿ ಮಾಡಿದರಂತ ಗ್ರಾಮಸ್ಥರ ಯೋಧರು ಸ್ಕೂಲಿನ ಹೈಸ್ಕೂಲ್ ಟೀಚರ್ ಆಗಿ ರೇಪನವರು ಇದ್ದಾರೆ. ಹಳೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಸ್ವಲ್ಪ ಅನಿಸಿಕೆ ತಿಳ್ಕೊಳ್ಳೋಣ. ಯುವಚೇತನ ದಾದಾಪುರ ಎಲ್ಲರೂ ಈ ಟೀಮ್ ಕರೆಸಿ ಮತದಿಂದ ಯಾವ ಥರ ಅಹಿತಕರ ಘಟಂಗ ಎಲ್ಲರೂ ಅಂತ ತಿಳ್ಕೊಂಡು ಒಂದೇ ಮನೋಭಾವ ಈ ಒಂದು ಟೂರ್ನಿ ಯಶಸ್ವಿ ಇಡೀ ನಮ್ಮ ತಾಲೂಕಾದ್ಯಂತ ರಾಜ್ಯಾದ್ಯಂತ ಒಂದು ಹೆಸರು ಆಗಬೇಕು, ಕಾಣಬೇಕು. ನಾವು ಈ ಸಣ್ಣ ಹಳ್ಳಿ ಆಗ್ತೀವಿ, ನಾವು ಈ ನಮ್ಮ ರಾಜ್ಯ ದೇಶದ ಈ IPL ಟೀಮು ಹಳ್ಳಿ ಅಂತಂದೇಳಿ ಈ ಒಂದು ಟೂರ್ಸಿಯಾಗಿ ಒಂದು ತಗೊಂಬಂದು ಈ ಒಂದು ದಾನಿರ್ಬೋದು, ಈ ಯುವಚೇತನ ಕ್ರಿಕೆಟರ್ಸ್ಬೋದು, ಕ್ರಿಕೆಟರ್ ಆಗಿರ್ಬೋದು, ಈ ಒಂದು ಕ್ರಿಕೆಟ್ಗೆ ನೀಡಿ ಅದಕ್ಕೆ ವ್ಯವಸ್ಥೆಗಳು ಬೇಕು, ಏನೇನು ಸ್ಕೂಲ್ಗಳು ರೀತಿ ನಾವು ಸಿದ್ಧತೆ ಮುಂದಿನ ಬಿಫೋರ್ ಒಂದು ಮುಂಚೆನೇ ನಾವು ಇದನ್ನು ಆಯೋಜನೆ ಒಂದು ಪೂರ್ವಭಾವಿ ಸಣ್ಣ ಮುಂಚೆ ನವೀನ ಬಂದು ವಿಚಾರ ಮಾಡ್ತಿದ್ದ. ನಾನು ನೋಡಪ್ಪ ಪೂರ್ವ ಎಲ್ಲರೂ ಇರ್ಬೋದು, ಊರು ಅಂದಮೇಲೆ ಜೀವದ ಪ್ರತರು ಎಲ್ಲರೂ ಬೇಕು, ದೊಡ್ಡರದು ಬೇಕು, ಎಲ್ಲರದ್ದು ಬೇಕು, ಒಬ್ಬರದ್ದು ಸಹಕಾರ ಇದ್ದೆ ಈ ಒಂದು ಯಶಸ್ವಿ ಆಗಕ್ಕೆ ಸಾಧ್ಯ. ನಾನು ಕರಲಿಲ್ಲ ನಿಲ್ಲ ಯಾರು ಅವನೇ ತಿಳ್ಕೊಂಡು ಎಲ್ಲರೂ ಸಣ್ಣ ಹುಡುಗರು ಯುವಕರು ನವತನ ಕ್ರಿಕೆಟರ್ಸು ಎಲ್ಲರೂ ಒಂದು ಸಹಕಾರ ನೀಡಿ ಎಲ್ಲರೂ ಈ ಯಶಸ್ವಿ ಒಂದು ಕೀರ್ತಿ ತಗೊಂಡು ಸುತ್ತಲೂ ಹಳ್ಳಿ ನಾವು ಹೆಸರು ಅಂತಂದು ಗುರ್ತ ಅದನ್ನ ಯಶಸ್ಸನ್ನು ಅಂತಂದೇಳಿ ನನ್ನ ಮನೆ ಜಯ ಕರ್ನಾಟಕ. ಮತ್ತೆ ಇದಕ್ಕೆ ಯಾವ ಯಾರು ಮಾಡ್ಕೊಂಡ್ರಿ ಅಂತ ಹೇಳಿ ಯಾರಾದ್ರೂ ಒಂದು ಅನಿಸಿಕೆ ಬೇಕು, ಯಾಕಂತಂದ್ರೆ ಹಳ್ಳಿಯಲ್ಲಿ ನೀವು ಪ್ಲಾನ್ ಹೊಳಿತು ಯಾಕೆಂದ್ರೆ ಈ ರೀತಿ ಈಗ ಯಾಕಂದ್ರೆ ಜಿಲ್ಲೆಯಲ್ಲಿ ಈ ರೀತಿ ಆಗಲ್ಲ, ಇದನ್ನ ಮಟ್ಟಕ್ಕೆ ನೀವು ಕಾಣಿಸ್ಬೇಕಂತ ನೀವು ಅಂತರ್ಜಲದ ಬೇಕಂತ ಇದು ತಯಾರಿ ಮಾಡ್ಕೊಂಡು ಇದನ್ನ ಅಂದ್ರೆ ಅಂತ ಹೇಳಿ ಮಾಡ್ಬೇಕು. ನೀವು ಯಾವ ರೀತಿ ಇದಕ್ಕೆ ಹಾಕೊಂಡ್ರಿ, ನಿಮ್ಮ ಹೆಂಗ್ ಹೊಳಿತು ನಿಮಗೆ ಹೇಳಿ ಇದ್ರ ಬಗ್ಗೆ ಅನಿಸಿಕೆ ಹೇಳಿ. DPL 2021 ಸೀಸನ್ 1ರ ಒಂದು ಮಾಡ್ಬೇಕ ಅನ್ಕೊಂಡಿದ್ವಿ. ಒಂದು ಪೂರ್ವದಲ್ಲಿ ಇಲ್ಲಿ ನಮ್ಮ ಪಕ್ಕದ ಅಲ್ಲಿ ಮ್ಯಾಚ್ ನಾವು ಕೂಡ ಅಲ್ಲಿ ಆಡಿದ್ವಿ. ಹಂಗಾಗಿ ನಾವು ಇತ್ತು ನಮ್ಮೂರಲ್ಲಿ ಅಜಂತ ಕ್ರಿಕೆಟ್ ಟೀಮ್ ಅಂತ ಇತ್ತು ಮತ್ತು ಯುವ ಚೇತನ ಟೀಮ್ ಅಂತ ಇತ್ತು. ಆಟಗಳ ಕಾರಣ ಅದು ಸುಮಾರು 15 ವರ್ಷಗಳ ಅಳಿಸ್ಕೊಂಡಿತ್ತು. ಈಗ ಹಳೆ ಹೊಸ ಚಿಗುರು ಅನ್ನಂಗೆ ಮತ್ತೆ ಯುವಕರು ಜನ ಆಟಕ್ಕೆ ಸಾಕಷ್ಟು ಮುಂದೆ, ಹಾಗಾಗಿ ಆಟ ನಿಲ್ಬಾರ್ದು ಬೇಕಂತ ಹೇಳಿ ಸಲ ಆಟ ಆಡುವರು ಊರಿನ ಯುವಕರೆಲ್ಲ ಸೇರಿ ಮತ್ತೆಲ್ಲ ಸರ್ವತ ಗ್ರಾಮದವರೆಲ್ಲರೂ ಸೇರಿ ಒಂದರಿಂದ ಮಾತಾಡಿ ಈಗ ಒಂದು 2020 ಏಪ್ರಿಲ್ ಮತ್ತೆ ಇದು 26 ದಿನಾಂಕ ನಿಗದಿಗೊಳಿಸಿದ್ದೇವೆ. ಈಗ ಈ ದಿನಾಂಕದ ಎಲ್ಲರೂ ಕೂಡ 4 ಟೀಮ್ ಮಾಡಿದ್ದೀವಿ. 4 ಟೀಮ್ ಅನ್ನ ಎಲ್ಲರೂ ಪೂರ್ವ ಸಂದ ಮತ್ತು ಸಹ ಎಲ್ಲರ ನಗ್ನ ಆಟ ಆಡ್ಬೇಕಾಗಿ ನಮ್ಮಲ್ಲಿ ಧನ್ಯವಾದಗಳು ಸರ್. ಅನಿಸಿಕೆಗಳನ್ನು ಹೇಳ್ಬೇಕು ತಾವು ತಮ್ಮಲ್ಲಿ. ವಿಜಯನಗರ ಜಿಲ್ಲೆ ತಾಲೂಕು ಜಿ ದಾದಾಪುರ ಗ್ರಾಮ ಹಳ್ಳಿ. ಇದು ಗ್ರಾಮದಲ್ಲಿ ಯುವಕ ಅತಿ ಹೆಚ್ಚಾಗಿ ಇದ್ದಾರೆ ಮತ್ತು ಅತಿ ಹೆಚ್ಚಾಗಿ ಭಾಗವಹಿಸಲು ಉತ್ಸಾಹ. ಏನು ಕಾರಣ? ಯುವ ಕ್ರಿಕೆಟ್ ಜಿ ದಾದಾಪುರದಲ್ಲಿ ವಸಂತರ ಮತ್ತೆ ಬರ್ತಾ ಇದೆ. ಊರಿರೋದ್ ಕಾರಣ ಯಾಕಂದ್ರೆ ಪ್ರಚಾರ ನಾವು ಇದ್ದು ಜಿಲ್ಲಾ ಮತ್ತೆ ರಾಜ್ಯ ವೈಸ್ ಪ್ರಚಾರ ಆಗ್ಬೇಕಂತಂದ್ರೆ ಮಂಗಳೂರು ಯೂಟ್ಯೂಬರ್ ನಲ್ಲಿ ಇದೆ. ಈ ಟೀಮ್ ಏಪ್ರಿಲ್ 26ನೇ ತಾರೀಕು ಕ್ರಿಕೆಟ್ ಟೂರ್ನಿ ಸ್ಟಾರ್ಟ್ ಚಾನಲ್ ಅಲ್ಲಿ ಎಲ್ಲರೂ ವಿಷಾದಾದ್ಯಂತ ಆಗುತ್ತೆ. ಅದನ್ನ ಎಲ್ಲರೂ ಲೈವ್ ಆಗಿ ನೋಡಿ ಈ ಮ್ಯಾಚ್ ಅನ್ನು. ಮತ್ತೆ ತಾಲೂಕಲ್ಲಿ ನಮ್ಮ ಹಳ್ಳಿ ಏನು ವಿದ್ಯಾ ಲೆಕ್ಕದಲ್ಲಿ ಮಾತ್ರವಿದೆ, ಯಾರ್ಯಾದ ಸ್ಪೋರ್ಟ್ ಅನ್ನು ಯಾವುದೇ ರೀತಿಯ ಪ್ರಿಯಿಲ್ಲ. ಈ ಟೂರ್ನಿ ತಾಲೂಕು ರಾಜ್ಯ ಮಟ್ಟ ದೇಶಾದ್ಯಂತ ಪ್ರತಿ ಹಳ್ಳಿ ಒಂದು ದಿನ ಅತಿ ಹೆಚ್ಚು ಇನ್ನೂ ಸ್ಪೋರ್ಟ್ ನ ಈ ಇಂಡಿಯಾಕ್ಕೂ ಕೂಡ ರೀತಿ ಬರಬೇಕು ಅಂತ ಅನಿಸಿಕೆಯನ್ನು ಹೇಳಿ ಧನ್ಯವಾದಗಳು. ಕಂಠಿ ಚಾನಲ್ಗೆ ಈಗ ಯಾಕಂತಂದ್ರೆ ಕ್ರಮವನ್ನ ಹಮ್ಮಿಕೊಂಡಿದ್ರಿಂದ ಅದ್ಭುತವಾಗಿ ಖುಷಿ ಆಗ್ತಾ ಇದೆ. ಇನ್ನೂ ದೊಡ್ಡ ಮಟ್ಟ ಅಂತ ಹೇಳಿ ನಾವು ಆರೈವೆ ಯುವ ಚೇತನ ಜಿ ದಾದಾಪುರ DP 2021 ಇದು ಅವ್ರ ಊರಲ್ಲಿ ಒಂದು ಬಸವೇಶ್ವರ ಜಾತ್ರೆ ಬಸವಣ್ಣಂದ ಅಂದಿನ ದಿನದಂದು ಭಾನು ಸೋಮವಾರ ಶಿಕ್ಷಣದಿಂದನ ಪ್ರಥಮ ಬಾರಿಗೆ ಪ್ರಪ್ರಥಮ ಈ DPL ಮ್ಯಾಚ್ ಅನ್ನು ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಧನ್ಯವಾದಗಳು. ದೇವಸ್ಥಾನ ಒಳಬಸವೇಶ್ವರ ದೇವಸ್ಥಾನದಿಂದ ಅರ್ಲಿ ಮಾರ್ನಿಂಗ್ 7 ಗಂಟೆ ಮುಂಚೆ ಹುಡುಗರಿದ್ದಾರೆ ಅವ್ರನ್ನ ಬರಬೇಕು. ಎಲ್ಲ ತಂಡ 44 ಜನ ಆಗ್ತೀವಿ. ಎಲ್ಲರೂ ಮುಂಚೆ ನಮ್ಮ ಶಿಕ್ಷಕರ ಸಭೆಗೆ ಪಡೆದು ಎಲ್ಲ ಮಕ್ಕಳು ನಾವು ಒಬ್ಬೊಬ್ಬರು ಹೋಗಬೇಕು. ಯಾಕಂದ್ರೆ ಅಲ್ಲಿ ಕರ್ಕೊಂಡ್ರೆ ಏನಾಗುತ್ತೆ, ಅಲ್ಲಿಂದ ಎಲ್ಲ ಪ್ರೈಸಸ್ ಎಲ್ಲ ಇಟ್ಕೊಂಡೆಲ್ಲ ಕವರ್ ಮಾಡ್ತಾರೆ. ಪ್ರೈಸಸ್ ಒಂದು ಹಿಂಗಡೆ ಯಂಗ್ ಲೆಜೆಂಡ್ಸ್ ಮುಂದಿರುತ್ತೆ ತಂಡದಲ್ಲಿ. ಯಾಕಂದ್ರೆ ಅವ್ರ ಹಿರಿಯ ಆಟಕ್ಕೆ ನಾವು ಗೌರವಿಸಲು ಹಾಗೆ ಮುಂದೆ ತಂಡದವರು ಹೋಗ್ತಾ ಇರ್ತಾರೆ. ಅವ್ರ ಪಕ್ಕ ಹುಡುಗರನ್ನ ಕೈ ಹಿಡ್ಕೊಂಡು ಹೋಗ್ಬೇಕು. ಇದನ್ನ ಎಲ್ಲರಿಗೂ ಯಾಕಂದ್ರೆ ಎಲ್ಲ ಇರಲಿ ಅಂತ ನಾವು ಚೆನ್ನಾಗಿ ಅಲ್ಲಿ ತನಕನೂ ವಾಕ್ ಮಾಡ್ಕೊಂಡು ಹೋಗೋದು. ಇದು ಎಲ್ಲರಿಗೂ ಯಾಕಂದ್ರೆ ಸ್ಕೂಲ್ ಮಕ್ಕಳು ಕರ್ಕೊಂಡು 48 ಹುಡುಗರು ಜಮ್ಮೂರಲ್ಲಿ ಹುಡುಗರು ನಾವು ಒಬ್ಬೊಬ್ರು ಕೈ ಹಿಡ್ಕೊಂಡು ಹೋಗೋದು ಲೈನ್ ಮಾಡ್ಕೊಂಡು. ನಮ್ಮ ಯಂಗ್ ಲೆಜೆಂಡ್ಸ್ ತಂದವರು ಅದಂಗಡೆ ಯಾವ ಹೇಳೋಣ ಸರ್. DPL 2021 ಸೀಸನ್ 1ರ ಉಪಸಭೆಯನ್ನು ದಿನಾಂಕ 8/3/2021 ರಚಿಸಲಾಗಿದ್ದು ಸಹಿ ಪ್ರಶಾಲೆ ಜೀರಾ ಈ ಒಂದು ನಡೀತಾ ಇದೆ. ಈ ಮುಖಾಂತರ ಈ ಒಂದು ಕಾರ್ಯಕ್ರಮ ಈ ಉಪಸಭೆಗೆ ಆಗಂತ ಜನ ಫ್ರಾಂಚೈಸಿಗಳಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ನಮ್ಮ ಎಲ್ಲ ಆಟಗಾರರ ಸ್ವಾಗತವನ್ನು ಬಯಸು ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡಿ. ಅದೇ ರೀತಿ ಈ ಒಂದು ಸತತ ಅಂಶಗಳ ಈ ಒಂದು ಟೂರಿ ನಡೀತಾ ಇದೆ. ಈ ಒಂದು ಟೂರಿಯು ಯೂಟ್ಯೂಬ್ ಲೈವ್ ಬರುವಂತ ಮಾಡ್ತಾ ಇದ್ದೀವಿ. ಈ ಒಂದು ಟೂರಿ ವಿಶೇಷ ಇದೀಗ ಅಜೆಂಡಾಗಳ ತಿಳಿಸಲಾಗಿದೆ. ತಂಡದ ಕತ್ವವನ್ನು ವಹಿಸುವ ಮೊದಲನೇ ತಂಡ ಮಂಜುನಾಥ ಮಾಜಿ ಈ ಒಂದು ತಂಡ ಟೀಮ್ ಯೋಧ. ಅದೇ ರೀತಿ ಈ ಒಂದು ತಂಡ ಐಕಾನ್ ಪ್ಲೇಯರ್ ಆಗಿ ವೈಯರ್ ಅವರು ಆಯ್ತಾರೆ. ತಂಡವಾಗಿ ಮಂಜುನಾಥ್ ಪಕ್ಕೆ ಇವರ ಒಂದು ತಂಡದ 11 ಒಂದು ತಂಡದ ಐಕಾಂಪಿ ಗಂಗಾಧರ್ ಅವರು ಆಯ್ಕೆಯಾಗಿದ್ದಾರೆ. ಮೂರನೇದಾಗಿ ಎಂ ಅವರು ಹಿರಿಯ ಆಟ ಈ ಒಂದು ತಂಡದ ಯಂಗ್ ಲೆಜೆಂಡ್ ಸಿಡಿ ಅಂದರೆ ದಾಂತೇಳಿ ತಂಡಕ್ಕೆ ಐಕಾನ್ ಪ್ಲೇಯರ್ ಆಗಿ ಹಿರಿಯ ಆಟಗಾರರು ನಮ್ಮ ಸಲಹೆಗಾರರಾಗಿರ್ತ ಮಾರ್ಗದರ್ಶಕರ್ತಕ್ಕಂಥ ಹಿಳ್ಳಣ್ಣನವರು ಆಯ್ಕೆಯಾಗಿ 4ನೇ ತಂಡದ ಮಾಲೀಕರಾಗಿ ಎಸ್ ಪರಶುರಾಮಪ್ಪ ಎಂ ನವೀನ್ ಇವರು ವಹಿಸಿದ್ದಾರೆ. ಈ ಒಂದು ತಂಡದ ಹೆಸರು ದಾದಾಪುರ ವಾರಿಯರ್ಸ್ ಇದೆ. ಈ ಒಂದು ಐಕಾನ್ ಪ್ಲೇಯರ್ ಆಗಿ ಬಸವರಾಜ್ ಎಂ ಆಗಿದ್ದಾರೆ. ಈ ಒಂದು ತಂಡ ಟೂರ್ನಮೆಂಟ್ 25-26 ಏಪ್ರಿಲ್ ನಡೆಸಲು ಆಯೋಜ ತಂಡದ ಆಟಗಾರರು ಮತ್ತು ಒಪ್ಪಿರುತ್ತಾರೆ. ಅದೇ ರೀತಿ ಈ ಒಂದು ಪಂದ್ಯಗಳು ಪ್ರತಿಯೊಂದು ಪಂದ್ಯಗಳಿಗೆ ಸೀಮಿತವಿದೆ. ಅದರಲ್ಲಿ ಪವರ್ ಪ್ಲೇ 5 ಓವರ್ಗಳ ನಡೀತಾ ಇದೆ. ದಿನಾಂಕವನ್ನು 4ನೇ ಏಪ್ರಿಲ್ ನಡೆಸಲು ಎಲ್ಲ ಹಿರಿಯ ಆಟು ಸಭೆಕ್ಕಂತ ಎಲ್ಲ ಆಟಗಾರರು ನೀಡಿದ್ದಾರೆ. ಅದೇ ರೀತಿ ಅಲ್ಲಿ ಪ್ರತಿ ಪಂದ್ಯ ಪುರುಷೋತ್ತಮ ಹಾಗೂ ಪ್ರತಿ ಟ್ರೋಫಿಗಳನ್ನು ಕೊಡಿಸುವ ಹೆಸರುಗಳನ್ನು ತದಾ ಪ್ರಸ್ತಾಪಿಸುತ್ತೇವೆ. ಇದು ಸತತ 11 ವರ್ಷಗಳನ್ನು ನಡೆಯುತ್ತಾ ಟೂರ್ನಿಗೆ ಪ್ರತಿಯೊಬ್ಬ ಹಿರಿಯ ಆಟಗಾರಲಿ ಸಹಾಯರಾಗಿರಲಿ ಎಲ್ಲರೂ ಸಹಕರಿಸಿ. ಇನ್ನೊಂದರೆ ಈ ಊರಲ್ಲಿ ಸಣ್ಣಪ್ಪ ಏನು ಅಂತಿರ್ತಾರೆ ಅಂದ್ರೆ ಯಾವುದಕ್ಕೂ ತಿಳ್ಕೊಳ್ಳದೆ ಎಲ್ಲರೂ ಟೂರ್ನಿಗೆ ಸಹಕರಿಸಿ ಟೂರ್ನಿಯನ್ನು ಯಶಸ್ವಿಯಾಗಿ ಇದ್ದೀವಿ. ಯಾರೇ ಏನು ಆಯ್ತಾ ಮಾತಾಡ್ರಿ, ನಾವು ಆಟ ನಡ್ವಿ, ನೀವು ನೋಡಂದು ಹೇಳಿ ಮಾತನಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.